ಆತ್ಮೀಯ ಹೇ ಸೀತಾರಾಮ್ ಮಿತ್ರರೇ, ನಾನು ನಿಮ್ಮ ವೈಎಂಐ ಅಥವಾ ಮಲ್ಲಪ್ಪ ಜೋತಾವರ್. ಇವತ್ತು ಮೊದಲನೇದಾಗಿ ಈ CBI ಮತ್ತು ED ವರ್ತನೆ ಸಂಶಯಾಸ್ಪದ ಅನ್ನೋದ್ರಲ್ಲ ಸುಪ್ರೀಂ ಕೋರ್ಟ್ ಅದರಲ್ಲೂ ಕೇಜ್ರಿವಾಲ್ರ ಜಾಮೀನಿನ ವಿಷಯದಲ್ಲೇ ಒಂದು ಮತ್ತೆ ಹೇಳ್ತಾ ಇದೆ. ಇವತ್ತು ಎಲ್ಲರೂ ಹೇಳುವಂಗ CBI ಅಥವಾ ED ಎರಡು ಇವು ಪಂಚರದ ಗಿರಿಗಳ ಅಂಥೇಳಿ ಅನ್ನೋದಕ್ಕೆ ಸ್ಪಷ್ಟ ಆಗ್ತಾ ಇದೆ ಅಂತ. ಯಾಕೆ ಈ ಮಾತನ್ನು ಇವತ್ತು ಸುಪ್ರೀಂ ಕೋರ್ಟ್ ಈ ರೀತಿಯಾಗಿ ಹೇಳ್ತು ಅಂದರೆ, ಇಲ್ಲಿವರೆಗೆ ಆದಂಥ ಕೇಸ್ಗಳು, ಅದರಲ್ಲೂ ಇತ್ತೀಚಿನ ಕೇಸ್ಗಳು ನೀವು ನೋಡಿರ್ಬೋದು. ಇಲ್ಲಿವರೆಗೆ CBI 129 ಕೇಸ್ ನಡೆದ, ಅದು ನಾಯಕರ ವಿರುದ್ಧ. ಅದರಲ್ಲಿ ಮ್ಯಾಕ್ಸಿಮಮ್ ಎಲ್ಲ ವಿರೋಧ ಪಕ್ಷದ ನಾಯಕರು, ED ಅದೇ ರೀತಿ ಅಂದರೆ. ಹೀಗಿದ್ದಾಗ ಈಗ ವಿರೋಧ ಪಕ್ಷದ ನಾಯಕರು ಅಷ್ಟೇ ಮನಿ ಲಾಂಡ್ರಿಂಗ್ ಮಾಡ್ತಾರೋ ಅಥವಾ 2 ದಂಧೆ ಮಾಡ್ತಾರೋ, ರಾಜಕೀಯದಲ್ಲೇ 2 ದುಡ್ಡು ಬಳಸ್ತಾರೋ, ಎಲೆಕ್ಟ್ರಲ್ ಬಾಂಡ್ ದುಡ್ಡನ್ನು ಬಳಸ್ತಾರೋ, ಯಾಕೆ BJP ಅವರು ಅಥವಾ BJP ಪರ ಇದ್ದಂಥವ್ರು ಮಾಡೋದಿಲ್ವಾ? ಅವ್ರ ಮನಿ ಎಲ್ಲಿದೆ ಬರ್ತದೆ? ಹಾಗಾದ್ರೆ ಮನಿ ಲಾಂಡ್ರಿಂಗ್ ಅವರ ಮಾಡದೇ ಇದ್ದರೆ ಅಂದರೆ, ಈಗ ನಿಮ್ಗೆ ಗೊತ್ತದೆ ಈಗಾಗಲೇ ಈ ಮೊನ್ನೆ ಆದಂತಹ ಒಂದು ಎಲೆಕ್ಟ್ರಲ್ ಬಾಂಡ್ ನೆಪದಲ್ಲೇ ಅಥವಾ ನೆಲೆಯಲ್ಲೇ ನಾವು ವಿಚಾರ ಮಾಡಿದಾಗ ಸ್ಪಷ್ಟ ಆಗ್ತದೆ. ಇವತ್ತು ಎಲ್ಲ ಪಕ್ಷಗಳು ಅಲ್ಲಿ ನೆಕೆಂಡ್ ಆಗಿಬಿಡ್ತಾವೆ. ಹೌದು, ಇವರೆಲ್ಲರೂ ಮನಿ ಲಾಂಡ್ರಿಂಗ್ ಜನನ, ಯಾವುದೋ ಕಂಪ್ನಿಗೆ ಸಹಾಯ ಮಾಡ್ತಾರ, ಅವ್ರು ಇದ್ದಂಥವ್ರು ಕಂಪ್ನಿ ಮೂಲಕ ಏನು ಮಾಡ್ತಾರಪ್ಪ, ದುಡ್ಡು ಹಾಕ್ತಾರೆ ಇವ್ರಿಗೆ ಎಲೆಕ್ಟ್ರಲ್ ಬಾಂಡ್ ತೊಗೊಂಡ, ಅದ್ರ ಮೂಲಕ ಕೇಳಬೇಡ್ರಿ ಅಂತ ಇವ್ರ ಕಾನೂನು ಮಾಡ್ಕೊಡ್ತಾರೆ. ಏನ್ರಿ ಇದು, ನಮ್ಮ ದುಡ್ಡದು, ಟ್ಯಾಕ್ಸ್ ಪೇಯರ್ ದುಡ್ಡದು, ಆ ದುಡ್ಡು ಸರ್ಕಾರ ನಡೆಸೋರು, ಅದ್ರ ಮೂಲ ನಾವು ಕೊಡೋಂಗಿಲ್ಲ ಅಂದ್ರೆ ಏನಿದ್ರೆ ಅರ್ಥ? ಕೊನೆಗೆ ಸುಪ್ರೀಂ ಕೋರ್ಟ್ ಒಂದೇನು ಡಿಸಿಷನ್, ನಿಶ್ಚಿತವಾದ ಡಿಸಿಷನ್ ತೊಗೊಂಡು ಅವ್ರು ಇದ್ದಂಥವ್ರು ಇಲ್ಲ, ನೀವು ಯಾರು ಎಲ್ಲಿದೆ ಬರ್ತದೆ ಹೇಳ್ಬೇಕಂತ ಗೊತ್ತಾಯ್ತು. ಎಲ್ಲರೂ ಎಲ್ಲರೂ ಈ ಥರ ನೆಕ್ಕಟ್ರೆ ಸ್ವಲ್ಪ BJP ಹೆಚ್ಚಿಗಿರ್ಬೋದು, ಉಳಿದ ಪಕ್ಷಗಳು ಇದರಲ್ಲಿದ್ದಾವೆ. ಹೀಗಾಗಿ ಇವತ್ತು ಕಾಂಗ್ರೆಸ್ ಆದರೂ ಸಹಿತ ಆ ಎಲೆಕ್ಟ್ರಲ್ ಬಾಂಡಿಗೆ ಬೇನತ್ತೆ, ಇದರಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲ ಶಿಕ್ಷೆ ಆಗ್ಬೇಕಂತ ಯಾಕೆ ಬೇನತ್ತಿಲ್ಲ ಅಂದರೆ ಅವರು ಇದ್ದಾರೆ ಅದ್ರೊಳಗೆ. ಅಂದರೆ ಪ್ರತಿಯೊಂದು ರಾಜಕೀಯ ಪಕ್ಷನೂ ಇವತ್ತು ನಾವು ನೆಕೆಟ್ಟಾಗಿ ನೋಡಿದ್ರೆ ಅವ್ರನ್ನ, ಅವ್ರೆಲ್ಲರೂ ಭ್ರಷ್ಟರ ತೊಗೊಂಡು ರಾಜಕೀಯ ಮಾಡ್ತಾ ಇದ್ದಾರೆ, ಅದರಿಂದ ಮುಂದೆ ಹೋಗ್ತಾ ಇದ್ದಾರೆ ಇವರೆಲ್ಲ. ಮತ್ತು ಕೇಜ್ರಿವಾಲ್ ಒಬ್ಬರಿಗೆ ಯಾಕೆ ನೀವು ಮಾತಾಡ್ತೀರಿ? ಅಥವಾ ಇಲ್ಲಿ ಸಿದ್ದರಾಮಯ್ಯ ಅವ್ರಿಗೆ ಅಷ್ಟೇ ಯಾಕೆ ಮಾತಾಡ್ತೀರಿ? ED ಮತ್ತು CBI ಯಾಕೆಂದರೆ ಎಲ್ಲರೂ ಹಿಡಿಬೇಕಲ್ಲ. ಇಲ್ಲ ಮೇನ್ ಪ್ರಶ್ನೆ ಇಲ್ಲ. ಈಗ ಕಳೆದ 6 ಕೇಜ್ರಿವಾಲ್ರನ್ನ ಒಳಗೋಗ್ತಾರ. ಇಲ್ಲಿ ಕರ್ನಾಟಕದಲ್ಲಿ ಅದು ನಡೆದದ ಈ ಮುಡಾ ನೆಪದಲ್ಲಿ ಸಿದ್ದರಾಮಯ್ಯ ಒಳಗೊಳ್ಳುವಂಥ ಪ್ರಯತ್ನ ನಡೀತಾ ಇದ್ದು ನಡೀಲಿ. ಅವ್ರ ಅಪರಾಧಗಳು ಶಿಕ್ಷೆ ಆಗಲೇಬೇಕು. ಯಾರೂ ಇಲ್ಲ, ಸಿದ್ದರಾಮಯ್ಯ ಇರಲಿ, ಕೇಜ್ರಿವಾಲ್ ಇರಲಿ, ಇಲ್ಲ ಅದು ಮುಖ್ಯ ಅಲ್ಲ. ಮುಖ್ಯ ಏನಪ್ಪ ಅಂದ್ರೆ ಎಲ್ಲರಿಗೂ ಒಂದು ರೀತಿ ನ್ಯಾಯ ಸಿಗ್ತಾ ಇಲ್ಲ. CBI ಮತ್ತು ED ಯಾಕೆ ಎಲ್ಲರಿಗೂ ಒಂದು ರೀತಿಯಾಗಿ ವರ್ತಿಸ್ತಾ ಇಲ್ಲ? ಮನಿ ಲಾಂಡ್ರಿಂಗ್ ಬರೀ ಕೇವಲ ವಿರೋಧ ಪಕ್ಷದವರು ಇಂಡಿಯಾದವ್ರು ಅಷ್ಟೇ ಮಾಡ್ತಾರೆ, ಅವ್ರದನ್ನು ಮಾಡುವುದಿಲ್ಲ. ಇದನ್ನು ED ನಾವು CBI ಪ್ರಶ್ನೆ ಮಾಡಬೇಕಾಗಿದೆ. ಆ ನೆಲೆಯಲ್ಲೇ ನ್ಯಾಯಮೂರ್ತಿ ಭಯಂ ಅವರು ಈ ಮಾತನ್ನು ಸ್ಪಷ್ಟವಾಗಿ ಹೇಳ, ಇದು ಪಂಚರದ ಗಿಳಿ CBI ಅನ್ನು ಮಾತಾಡಿದ್ದಾರೆ ಇವತ್ತು. ಅಂದರೆ ಅವ್ರಿಗೂ ಮನವರಿಗೆ ಆಗಿದೆ ಇವತ್ತು. ಯಾಕಪ್ಪ ಅಂತಂದ್ರೆ ಈ ದುಡ್ಡ ಎಲ್ಲ ಪಾರ್ಟಿಗಳದ್ದು ಇಲ್ಲಿ ಬರೋದು ಯಾವುದಪ್ಪ ಅಂದ್ರೆ 2 ದುಡ್ಡು ನಾವು ಇನ್ನೊಂದು ಯಾವುದಕ್ಕೂ ಸಹಾಯ ಮಾಡೋದು ಆ ಪಾರ್ಟಿಗಳಿಗೆ ಕಂಪ್ನಿಗಳಿಗೆ ಆ ದುಡ್ಡನ್ನು ಈ ರೂಪದಲ್ಲೇ ಯಾವುದು ಎಲೆಕ್ಟ್ರಲ್ ಬಾಂಡ್ ರೂಪದಲ್ಲಿ ತೊಗೊಳ್ಳೋದು, ಅದರಲ್ಲೂ BJP ಅಂತ ಆ ವಿಷಯದಲ್ಲಿ ಮಾಹಿರಾಗಿ ಹೋಗಿಬಿಟ್ಟದ. ಮತ್ತು ಅವರು ನೀವು ಯಾಕೆ ಹಿಡಿದ್ರು ಅನ್ನೋ ಕೇಳ್ತಾ ಇದ್ದಾರೆ ಇವತ್ತು. ಇವತ್ತು ಕೇಜ್ರಿವಾಲ್ ಜಾಮೀನು ಕೊಡೋ ಬಂದ ಇದೇ ಮಾತು ಬಂದಿದ್ದು. ಮತ್ತು ಇನ್ನೊಂದು ನೋಡಿರಲಿ, ಇಲ್ಲಿ ಯಾರು ಇವರೇನು ED ಮತ್ತು CBI ಇಲ್ಲೋಗಿ ಹೇಳಿದ್ರೆ ವಿರೋಧ ಪಕ್ಷದವ್ರನ್ನ, ಅವರಲ್ಲಿ ಎಷ್ಟು ಜನಕ್ಕೆ ಶಿಕ್ಷೆ ಆಗ್ಯದ? ಇದು ಭಾಳ ಮಹತ್ವದ. ನೀವು ಹಿಡಿದು ಒಳಗೆ ಹೋಗಿದ್ರೆ ಅಡ್ಡಿ ಇಲ್ಲ, ಒಳ್ಳೆ ಕೆಲಸ ಮಾಡ್ತಾ ಇದ್ರಿ, ಅವ್ರು ಹೊರಗೂ ಬಿಡೋದು ಬೇಡ, ಆ ಸಿಗು ತನಕ ಸಿಗ್ತೇನು ಅಂತ 129 ಮಂದಿಗೆಲ್ಲ ಶಿಕ್ಷೆ ಆಯ್ತೇನು. ಮತ್ತು ಒಳಗೆ ಇಟ್ಟಿದ್ರಲ್ಲಿ ಹೊರಗೆ ಬರೋದಂಗೆ ನಿಮ್ಮ ಏನಪ್ಪ ಅಂತಂದ್ರೆ ವಿಶೇಷವಾಗಿ. ಮತ್ತು ಇನ್ನೊಂದು ಇಲ್ಲಿ ಗಮನಿಸ್ಬೇಕಾದ ಮೇನ್ ಏನಪ್ಪ ಅಂತಂದ್ರೆ, ಇಲ್ಲಿ ಯಾವುದಕ್ಕೂ ಅದರಲ್ಲೂ ಕೇಜ್ರಿವಾಲ್ ಸರ್ಕಾರದಾಗಿರ್ಬೋದು, ಮತ್ತಾರ್ದಾಗಿರ್ಬೋದು, ಅವ್ರ ಸಚಿವರದಾಗಿರ್ಬೋದು, ಎಲ್ಲ ತೆಗೆದಾಗ ಇಲ್ಲಿ ಎವಿಡೆನ್ಸ್ ಇಲ್ಲ. ಎವಿಡೆನ್ಸ್ ಅಂದ್ಕೊಳ್ಳಿ ಏನು ಹೇಳ್ತೀರಿ ನೀವು? ಈಗ ಅದನ್ನ ಹೇಳ್ತಾ ಇದ್ದೀರಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯರದು ನಮ್ಮ ವಾಲ್ಮೀಕಿ ಹಗರಣದ್ದು, ಏ ಇಲ್ಲ ದುಡ್ಡನ್ನ ಇಲೆಕ್ಷನ್ದಲ್ಲಿ ಖರ್ಚು ಮಾಡಿದಾರ ಅಂತ. ಇದು ಹೆಂಗ್ರಿ, ಏನು ಇಲೆಕ್ಷನ್ದಲ್ಲಿ ದುಡ್ಡು ಮಾಡೋದು 2 ದುಡ್ಡು, ಇದರಲ್ಲಿಂದ 2 ಮಾತ್ರ ಇಲ್ಲ. ಹೌದು, ಅಲ್ಲಿ ಖರ್ಚು ಮಾಡಿದಾರೋ ಅದು ಹುಡುಕಿ ತೆಗಿತಾರೆ. ಈಗ ಅದರಲ್ಲಿ ಕೇಜ್ರಿವಾಲ್ಗೆ ಹಾಕಿದ್ರಿ. ಆದರೆ ಇಲ್ಲಿವರೆಗೆ ಅದು ಪ್ರತ್ಯಕ್ಷ ಸಾಕ್ಷಿಗಳು ಏನಿದ್ದಾವೆ? ನೀವು ಕೊಡ್ತಾ ಇರೋದು ಮಾಫಿಯಾ ಸಾಕ್ಷಿ. ಮಾಫಿಯಾ ಸಾಕ್ಷಿಯಿಂದ ಒಬ್ರು ಶಿಕ್ಷೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ನಿಮ್ಗೆ ಗೊತ್ತದ ಕಾನೂನು ಪ್ರತಿಜ್ಞಾನ. ಅದಕ್ಕೆ ಇವರೆಲ್ಲರೂ ಇವತ್ತೇನಾಗ್ತಾ ಇದ್ದಪ್ಪ ಅಂದ್ರೆ ಇವತ್ತು ಜಾಮೀನು ಸಿಗ್ಲಿಕ್ಕತ್ತದ್ರಿ ಎಲೆಕ್ಟ್ರ ಇದರಲ್ಲೇ. ಈ ಒಂದು ED ಈ ಜಾಮೀನು ಕೊಡೋ ಪ್ರೊಸೆಸ್ ಏನೋ ಒಂದು ಲಾಂಗ್ ಇಟ್ಟಿದಾರಲ್ಲ, ಅದು ಕನ್ವಿನ್ಸ್ ಆಗೋವರೆಗೆ ಅಂತ ಇಟ್ಟಿದಾರಲ್ಲ, ಅದರಿಂದಾಗಿ ನೀವು ಅವ್ರನ್ನ ಕಾಣ್ತಾ ಇದ್ದೀರಿ ಬಿಣ.
ನಿಜವಾದ ಸಾಕ್ಷಿ ನಿಜವಾಗ ಸಿಕ್ಕಿಲ್ಲ. ಉದಾಹರಣೆ ತೊಗೊಳ್ರಿ ನೀವು ಸಾಕಷ್ಟು ಕೊಡ್ತೀನಿ ನಿಮಗೆ. ಅರವಿಂದ್ ಕೇಜ್ರಿವಾಲ್ ಆರ್ಸಲ್ ಇಟ್ಕೊಂಡ್ರಿ ಒಳಗೆ, ಏನಿದಪ್ಪ ನಿಮ್ಮ ಸಾಕ್ಷಿ? ಅವ್ರು ಯಾರೋ ಒಬ್ಬರು ತೊಗೊಂಬಂದ್ರಿ ಮಾಫಿ ಸಾಕ್ಷಿ ಅವರು. ಅವ್ರು ನಂತರದಲ್ಲಿ ಹೇಳ್ತಾರೆ, ಅವ್ರು ಹತ್ತು ನಂತರದಲ್ಲಿ ಹೇಳ್ತಾ ಇರ್ತಾರೆ ಅವರು. ಅವರು ಈಗ ಏನಪ್ಪ ಮಾಫಿ ಸಾಕ್ಷಿ ಮಾಡ್ಕೊಂಡ್ರಿ ಅವ್ರನ್ನ, ಇವ್ರು ಒಳಗೆ ಹೋಗಿ ಪ್ರಯತ್ನ ಮಾಡಿದ್ರಿ. ಮತ್ತು ಈಗ ಎರಡು ಮೂರು ತಿಂಗಳ ಹಿಂದೆ ಹೇಳೋದು ಒಳಗೆ ಹೋಗಿಬೇಕಾಗಿತ್ತು, ಹೋಗಿಲ್ಲ ಅವ್ರು ಲೇಟ್ ಮಾಡಿರಿ. ಎರಡು ವರ್ಷದಿಂದ ಬಂದಿದ್ದು ಇಲ್ಲಿವರೆಗೂ ಲೇಟ್ ಬರ್ತಾ ಬಂದ್ರಿ. ಕೊನೆಗೆ ಹಾಕಿದ್ರೆ ಅಡಿಯಿಲ್ಲ, ಕೊನೆಗೆ ಇಲ್ಲಿ ನೋಡಿರಿ ಮಜ ನಿಮ್ಗೆ ಹೇಳೋದಪ್ಪ ಅಂತಂದ್ರೆ, ನಾವು ನಿಮ್ಗೆ ಚಾ ಗಮನಿಸ್ಬೇಕಾದ ವಿಷಯ ಏನಪ್ಪ ಅಂದ್ರೆ, ಮತ್ತು CBI ಓ ಇಡಿನೋ ಅವ್ರು ಹಿಡಿತದೆ, ಕೇಸ್ ಆಗ್ತದೆ, ಏ ಮನಿ ಲಾಂಡ್ರಿಂಗ್ ಮಾಡಿದಾರಪ್ಪ ಅಂತ ಹೇಳ್ತೀರಿ, ಹುಡುಕಾಗ್ತೀರಿ, ನಮಗೆ ತನಿಖೆ ಮಾಡೋದಕ್ಕೆ ಅವಕಾಶ ಕೊಡ್ರಿ, ಇವ್ರು ಒಳಗಿಡ್ರಿ, ಇಲ್ಲಾಂದ್ರೆ ಇವರು ಸಾಕ್ಷಿಗಳನ್ನ ಕಾಯಕ್ ಮಾಡ್ತಾರೆ. ಇದು ನಿಮ್ಮಲ್ಲಿ ಒಂದು ಸಿಂಪಲ್ ಪಾಲಿಸಿ, ಎಲ್ಲರೂ ಇದು ಮಾತಾಡ್ತೀರಿ, ಅಡ್ಡಿಲ್ಲ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ಈಗ 6 ತಿಂಗಳಾಯ್ತಲ್ಲಪ್ಪ ಒಳಗೆ ಹೋಗೋದ ನಿಮ್ಗೆ, ಒಂದು ಸಾಕ್ಷಿ ಸಿಗಲ್ವಾ ಇವ್ರಿಗೆ ಇವ್ರ ವಿರುದ್ಧವಾಗಿ? ನೋಡ್ರಿ ಇಲ್ಲಿ ಅರವಿಂದ್ ಕೇಜ್ರಿವಾಲ್ನ 2024 ಮಾರ್ಚ್ 21ಕ್ಕೆ ಇಡಿ ಇದ್ದಂತ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಬಂಧನ ಮಾಡ್ತಾರೆ. ಬಂಧನ ಮಾಡಿ ಎನ್ಕ್ವೈರಿ ಮಾಡ್ತಾರೆ, ಹಂಗೆ ಡೇ ಮೇಲೆ ಡೇ, ಹಂಗೆ ತಾರೀಕು ಪೇ ತಾರೀಕು ತೊಳ್ತಾರೆ. ನಂತರ 2024 ಜೂನ್ಗೆ ಏನು ಮಾಡ್ತದಪ್ಪ ಅಂದ್ರೆ, ಇಡಿ ಇದ್ದಿದ್ದು ಇಡಿ ಇದರಿಂದ ಮುಕ್ತಿ ಸಿಗೋದಕ್ಕೆ ಜಾಮೀನು ಸಿಗ್ತದೆ. ಆವತ್ತರ ಮಧ್ಯ ನಮ್ಮ CBIದವ್ರು ಅವ್ರನ್ನು ಹೊಸ ಕೇಸ್ ತಂದು ತುರುಕ್ತಾರೆ. ಅಂದರೆ ಅವ್ರೇನು ಮಾಡ್ತಾರಪ್ಪ ಅಂದ್ರೆ, ಆ June 26 CBIದವರು ಅವ್ರು ಇಲ್ಲ ಅವ್ರು ಇನ್ನೂ ಎನ್ಕ್ವೈರಿ ಮಾಡಬೇಕಾಯ್ತು, ಅವ್ರು ಹೇಳ್ತಾರೆ ಇಲ್ಲಿವರೆಗೆ ನಿನ್ನೆವರೆಗೆ ಮುಂದೆ ಏನು ಬಂದಿದ್ದರಿಂದ ಏನು ಅಸತ್ಯ ಹೊರಗೆ ಬಂತ ಹೇಳ್ತಾ ಇದ್ರು ನಾವು, ಎಲ್ಲ ಮಾಫೀಸಾಗಿ ಹೇಳ್ತದೆ, ಇನ್ನೂ ಹುಡುಕ್ಬೇಕು ಮಾಡಬೇಕು ಎಂದು ಎಷ್ಟು ವರ್ಷ ಬೇಕು ನಮಗೆ? ಮತ್ತು ಅಲ್ಲೊಂದು ಅವ್ರ ವೈಯಕ್ತಿಕ ಸ್ವಾತಂತ್ರ್ಯನೂ ಅದ, ಒಬ್ಬ ರಾಜ್ಯದ CM ಜೊತೆಗೆ ವೈಯಕ್ತಿಕ ಸ್ವಾತಂತ್ರ್ಯವೂ ಅದ. ಬರೀ ಈ ತನಿಖೆ ಹೆಸರಲ್ಲೇ ಶಿಕ್ಷೆ ಆಗಬಾರ್ದಲ್ಲ, ಇದು ಸಹಿತ ಅಷ್ಟೇ ಸತ್ಯ. ಒಬ್ಬ ಇವತ್ತು 100 ಅಪರಾಧಿಗಳು ತಪ್ಪಿಸ್ಕೊಳ್ಳಿ, ಆದರೆ ಒಬ್ಬ ನಿರಪರಾಧಿ ಶಿಕ್ಷೆ ಆಗಬಾರ್ದು ಅನ್ನೋದು ನಿಮ್ಗೆ ಗೊತ್ತದ. ಈಗ ಅವರು ನಿರಪರಾಧಿ ಆಗೋ ಸಾಧ್ಯತೆಗಳೆಲ್ಲ ಇದ್ದವು, ನಿಮ್ಗೆ ಇಲ್ಲಿವರೆಗೆ ಯಾವುದೂ ಸಾಕ್ಷಿ ಕೊಡೋಕ್ಕಾಗಿಲ್ಲ. ಅದೇ ರೀತಿ ಈಗ ಮನೆ ಶಿಶೋಳಿ ಅವ್ರದ್ದಾಗಿರ್ಬೋದು, ಅದನ್ನು ಏನು ಮಾಡಿದಿರಿ ನೀವು? 2023 February 26 CBIದವರು ಹಿಡ್ಕೊಂಡು ಹಿಡ್ಕೊಂಡಿರ್ತಾರೆ ಅವ್ರ, ಇವ್ರು ಇದ್ದಂಥ ಮಾಡಿದಾರಪ್ಪ ಗದ್ದೈತಿ ಅವರು ದುಡ್ಡು ಹೊಡೆತಾರಂತ. ನಂತರ ಅದು ಎಲ್ಲಿವ್ರು ಹೋಗ್ತದೆ ರೀ? 2023 March 9 ತನಕ ಜಗ್ತಾರೆ ಅದು, ಅಲ್ಲಿ ಏನೋ ನಿಮ್ಮ ಜಾಮೀನು ಸಿಗ್ತದಪ್ಪ ಅನ್ನೋದು ಗೊತ್ತಾಗಿದ್ರೆ ಇಡೀ ಅವ್ರು ಮತ್ತೆ ಬಂದು ಕುಂಡ್ತಾರೆ. ಏನಿದೆ ಸಿಸೋಡಿಯಾಗಿ ಬೇಣ ಇತ್ತು, ಮತ್ತು ಉಳಿದವ್ರು ಈ ಸಂದರ್ಭದಲ್ಲಿ ಯಾರೂ ಸಿಗಲಿಲ್ವಾ ಜಾಮೀನು? ಇಲ್ಲೂ ಅಷ್ಟ ಪರಿಸ್ಥಿತಿ, ಅಂಥದ್ದು ಪರಿಸ್ಥಿತಿ, ಇಲ್ಲೂ ಸಾಕ್ಷಿ ಇಲ್ಲ, ಮಾಫಿ ಸಾಕ್ಷಿನೂ ಇಲ್ಲೂ, ಯಾರ್ದೋ ಒಂದು ಸ್ಟೇಟ್ಮೆಂಟ್ ಅದು ಖಚಿತತೆ ಅಲ್ಲ. ಮತ್ತು ಸರ್ಕಮ್ಸ್ಟಾನ್ಸಸ್ ಎವಿಡೆನ್ಸ್ ಮೇಲೆ ನಾವು ಒಬ್ಬನ ಅಪರಾಧ ನಿರ್ಧಾರ ಮಾಡಲಿಕ್ಕೆ ಆಗೋದಿಲ್ಲ, ಗಟ್ಟಿಮುಟ್ಟದ ಸಾಕ್ಷಿ ಬೇಕಾಗ್ತದೆ, ಸಿಸೋಡಿಯಿಂದ ಹಂಗೆ ಆಗ್ತದೆ. ನಂತರ ಅವರು 2024 August 9 ಈ ಇಬ್ಬರಿಂದ ED ಮತ್ತು ಈ CBIದಿಂದ ಬಿಡುಗಡೆ ಹೋಗ್ತಾರೆ, ಜಾಮೀನು ಸಿಗ್ತದೆ. ಜಾಮೀನು ಸಿಗೋದು ಕ್ಲಿಯರ್ ಆಗಿಲ್ಲ, ಯಾಕಂದರೆ ಇನ್ನೂ ಇವರು ತನಿಖೆ ಮಾಡ್ತಾನೆ ಇದ್ದಾರಂತ. ತನಿಖೆ ಮುಗಿದ ಮೇಲೆ ಅಲ್ರಿ ದೋಷಾರೋಪ ಪಟ್ಟಿ ಸಲ್ಲಿಸಿದ ಮೇಲೆ ಎನ್ಕ್ವೈರಿ ಸ್ಟಾರ್ಟ್ ಆಗಬೇಕು. ಈ ದೋಷಾರೋಪ ಪಟ್ಟಿನ 2-3 ವರ್ಷ ಹೋದ್ರೆ ಮತ್ತು ಒಳಗೆ ಏನಪ್ಪ ಪರಿಸ್ಥಿತಿ ಅವ್ರಿಗೆ ನಾಯಕರು, ಅವ್ರ ರಾಜ್ಯದ ಬಗ್ಗೆ ಆಗಿರ್ಬೋದು, ನಿಜವಾಗಿಯೂ ಅವರು ನಾಯಕರು ಇರ್ಬೋದು, ಅಲ್ಲಿ ಒಳ್ಳೆಯ ಜನರೇ ಇರ್ಬೋದು, ಕೇವಲ ನಿಮ್ಮ ರಾಜಕೀಯ ಸಾಹಸವಾಗ ಇಂಥ ಕೆಲಸ ಮಾಡೋದ ನಮ್ಮ ಆಡಳಿತ ಪಕ್ಷವರು? ಅವ್ರ ಮಾತು ಇವರು CBIದವರು ED ಅವ್ರು ಕೇಳೋದ, ಅವ್ರು ಹೇಳಿದಂಗೆ ಕೂಡಿದ ಅನ್ನುವಂಥ ಮತ್ತೊಂದು ದೊಡ್ಡ ಪ್ರಶ್ನೆ ಸುತ್ತದ್ದು ಬಂದಿರ್ತದೆ ಮುಂದೆ. ಮನೀಶ್ ಸಿಸೋಡಿಯಾ ಅವರಿಗೆ 2023 February 26 CBIದವ್ರು ಬೆಳೀತಾರೆ, ನಂತರ 2023 March 9 ED ಅವ್ರು ಬೆಳೀತಾರೆ. ಇಲ್ಲಿ ನೋಡಿ ಎರಡು ಪಾತ್ರ, ಒಬ್ಬರಂತಿಲ್ಲ ಇಬ್ಬರದ್ದು ಪಾತ್ರ, ಒಬ್ಬಂದು ಮುಗಿದಿದ್ದು ಒಬ್ಬಂದು ಹಿಡ್ಕೊಳ್ತಾರೆ. ಇನ್ನು ಮೂರನ್ನ ಯಾರಿಲ್ಲ, ID ಇಡ್ಲಿಕ್ಕೆ ಅಂತ ಇನ್ನೊಬ್ಬರು ಇದನ್ನು ಹಿಡ್ಕೊತಿದ್ರು ಗೊತ್ತಿಲ್ಲ ನನಗೆ. ತನಿಖಾ ಸಂಸ್ಥೆಗಳು ಇಲ್ಲೇ ಈ ರೀತಿ ಆಗ್ತದೆ. ಇನ್ನು ಇವ್ರ ನಂತರ ಬರುವಂಥದ್ದು ಸಂಜಯ್ ಸಿಂಗ್ ಅಂತ ಹೆಸರು ಕೇಳಿದ್ರು ನೀವು, ಸಂಜಯ್ ಸಿಂಗ್ ಇದೇ ಪರಿಸ್ಥಿತಿನ. ಮೊದಲು ಸಂಜಯ್ ಸಿಂಗ್ ಆದರೆ ಇಲ್ಲೇನಂತಂದ್ರೆ ED ಒಂದು ಬೆಳೆತಿದ್ದಾರೆ, ಪಾಪ CBIದವ್ರು ಬೆಳೆತಿಲ್ಲ, ಅದನ್ನು ಸಮಾಧಾನ ಮಾಡ್ಕೋಬೇಕಾಗಿದೆ. ಆದರೆ ಅವ್ರದ್ದು ಏನು ಇಲ್ಲಿವರೆಗೆ ಒಂದು ಸಾಕ್ಷಿ ಸಿಕ್ಕಿಲ್ಲ, ಸಣ್ಣ ಕ್ಲೂ ಸಿಕ್ಕಿಲ್ಲ. ಅವ್ರನ್ನ ಏನಪ್ಪ ಅಂದರೆ ಸಂಜಯ್ ಸಿಂಗ್ ಅವ್ರನ್ನ ಅಕ್ಟೋಬರ್ 4 2024 April ಎರಡರವರೆಗೆ ಬಂದದ್ದು ಹೇಳ್ತಾರೆ, ಅಲ್ಲೂ ಏನು ಸಿಗೋದಿಲ್ಲ. ನಾನು ಯಾಕೆ ಮಾತ್ರ ಮತ್ತೆ ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ನಿರಪರಾಧಿಗಳಿಗೆ ಅನಗತ್ಯ ಶಿಕ್ಷೆ ಆಗಬಾರದು ಅನ್ನೋ ಕಾರಣಕ್ಕಾಗಿ ಒಬ್ಬರು ಇಬ್ಬರು ಅಂದ್ರೆ ಮತ್ತೆ ಬರೀ ಇದು ಸೀರಿಯಲ್ ಹಂಗಂದ್ರೆ ಇದು ಹೇಳಿದೆ ನಿಮ್ಗೆ. ED ಮತ್ತು CBIದಲ್ಲಿ ಒಂದರಲ್ಲಿ 125-29 ಇರ್ಬೋದು, ಇನ್ನೊಂದರಲ್ಲಿ 124 ಇರ್ಬೋದು, ಅವ್ರಲ್ಲಿ ಹೆಚ್ಚು ಕಡಿಮೆ ಒಂದು 5-6 ಜನರನ್ನು ಬಿಟ್ಟರೆ ಉಳಿದವರೆಲ್ಲರೂ ವಿರೋಧ ಪಕ್ಷ. ಅವರಷ್ಟೇ ಅಪರಾಧಿಗಳಿದ್ರು ಇವರು, ಉಳಿದವ್ರು ಇಲ್ಲಿ ನೋವು. ಮತ್ತು ಅಷ್ಟೇ ಆಗಿರಿ, ಕಾಂಗ್ರೆಸ್ನ ನಮ್ಮ ಇಬ್ಬರು ಒಬ್ಬಮ್ಮಗಳನ್ನ, ಸೋನಿಯಾ ಗಾಂಧಿ ಅವ್ರನ್ನ ಮತ್ತು ರಾಹುಲ್ ಗಾಂಧಿ ಅವ್ರನ್ನ,
ಐದು ದಿನ ಅವರನ್ನು ಅವ್ರನ್ನ ಎರಡು ದಿನ ನೀವು ಎನ್ಕ್ವೈರಿ ಮಾಡಿರಿ ಇಡೀ ಅವರು, ಮತ್ತು ಅವ್ರನ್ನ ಯಾಕೆ ಬಂದ ಸರ್ ಇಲ್ಲಿವರೆಗೆ? ಅದು ರಾಜಕೀಯ ಅದಂದ್ರೆ ನಿಮ್ಮ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಅವ್ರನ್ನ ಬಂಧಿಸಿದರೆ ರಾಜಕೀಯ ಪರಿಣಾಮ ಆಗ್ತದೆ ಅಂತ ಭಯ ನಿಮ್ಮಲ್ಲದ, ರಾಷ್ಟ್ರ ಮಟ್ಟದ ವ್ಯಕ್ತಿತ್ವ ಅವರಲ್ಲದ ಅಂದ್ಕೊಳ್ಳೆ. ಅದಕ್ಕೆ ಅವ್ರನ್ನ ಬಂಧನೆ ಮಾಡಲಿಲ್ಲ, ಇಲ್ಲ ಸಾಕ್ಷಿದ್ರೆ ಯಾಕೆ ಬಂಧಿಸಲಿಲ್ಲ? ಯಾಕೆ ಇಟ್ಕೊತೀರಿ ಇ ಡಿ ಅವರು ಅಂದ್ರೆ ಇ ಡಿಗೆ ಇನ್ನೊಬ್ಬರ ಸಜೆಷನ್ ಮೇಲೆ ನಡೀತದೆ ಇದು ಅನ್ನೋದು ಸಾಕ್ಷಿ ಆಗ್ತದೆ. ಇ ಡಿ ಆಯಿತು, ಸಿ ಬಿ ಐ ಆಯಿತು, ಇದು ಅದರ ನಂತರ ಸಜೆಷನ್ ಇಂದಾಯಿತು. ಮುಂದೆ ನಮ್ಮ ಇಲ್ಲೇ ತೆಲಂಗಾಣದ ಲೀಡರ ಚಂದ್ರಶೇಖರ್ ರಾವ್ ಅವ್ರ ಮಗಳು ಕೆ ಕವಿತಾ ಅವರನ್ನು ಇಬ್ಬರು ಹೇಳಿದ್ರು, ಇ ಡಿನ ಹಿಡಿದ್ರು, ಸಿ ಬಿ ಐ ಹಿಡಿದ್ರು, ಹೇಳೋದು ಜಗ್ಗಿದ್ರು ಅದನ್ನು ಒಳಗಾಕೆ ಸುಮ್ಮನೆ ಟಾರ್ಚರ್. ಅದು ಅವ್ರು ಇರಬಹುದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಎವಿಡೆನ್ಸ್ ಇಲ್ಲದೆ ನಿಮ್ಮ ಕಡೆ ಎವಿಡೆನ್ಸ್ ಇದ್ರೆ ಬಿಟ್ಟರೆ ಹೊರಗೆ ಅವ್ರನ್ನ ದೋಷಾರ್ ಪಟ್ಟಿ ಹಾಕಿ ಸಲ್ಲಿಸಲಿಲ್ಲ, ಈ ಪ್ರಶ್ನೆ ಬರ್ತದೆ. ಅದಿರಲಿ, ನೋಡೋಣ. ಕವಿತಾಗೆ ಏನು ಮಾಡಿದ್ರಿ, 2024 ಮಾರ್ಚ್ 15ಕ್ಕೆ ಇ ಡಿ ಹೋಗಿ ಹಿಡ್ಕೊಳ್ತದೆ, ಏ ನೀವು ಮನಿ ಲಾಂಡ್ರಿಂಗ್ ಮಾಡಿದ್ರಿ, ನಿಮ್ಮ ಮೇಲೆ ಅದೇ ದುಡ್ಡು, ಅದು ಸಾರಾಯಿ ವ್ಯವಹಾರದಲ್ಲಿ ದುಡ್ಡು ನೀವು ಹಂಚೂರಿ ಒಬ್ಬರು ಕಾರ್ಯಕರ್ತರಾಗಿದ್ರಿ, ನಿಮ್ಮದು ಪಾಲನದ್ರಲ್ಲೇ ಅನ್ನುವಂಥ ಮಾತನ್ನು ಅವ್ರನ್ನ ಆರೋಪ ಮಾಡ್ತಾರೆ. ಆನಂತರ ಅದು ಇದು ಇ ಡಿ ಮಾಡ್ತದೆ ಮನಿ ಲಾಂಡ್ರಿಂಗ್ ನೆಪ್ಪದಲ್ಲ. ಆದರೆ 2024 ಏಪ್ರಿಲ್ 11 ಇದು ಮಾರ್ಚಿಂದ ಏಪ್ರಿಲ್ 15 ತನಕ ಆಗ ಇದು ಮುಗಿಬೋದು, ಸಾಕ್ಷಿ ಇದು ಜಾಮೀನು ಸಿಗ್ಬೋದು ಅನ್ನುವಷ್ಟರಲ್ಲೆಲ್ಲ ಅಲ್ಲಿ ಮತ್ತೆ ಬಂತು ಯಾವುದೋ ಸಿ ಬಿ ಐ ಬಂದು ಅವ್ರನ್ನ ಆಗಸ್ಟ್ ಇದು 2024 ಆಗಸ್ಟ್ 23 ತನಕ ಪಾಪ ಅವ್ರು ಹೇಳಿದ್ರು ಕೊಡ್ತದೆ. ಕೊನೆಗೆ ಏನಾಯಿತು, ಜಾಮೀನು ಸಿಕ್ತು. ಅಲ್ರಿ, ನೀವು ನಿಜವಾಗಿ ನಿಮ್ಮಲ್ಲೇ ಸಾಕ್ಷಿಗಳಿದ್ರೆ, ನಿಜವಾಗಿ ಅವ್ರು ಅಪರಾಧಿಗಳಿದ್ರೆ ಅವ್ರನ್ನ ಯಾಕೆ ಬಿಡ್ತೀರಿಪ್ಪ ನೀವು ಇಷ್ಟು ದೂರ? ಮತ್ತು ಮೊದಲೇ ಯಾಕೆ ಸಂಗ್ರಹ ಮಾಡೋದು ನೀವು ಸಾಕ್ಷಿಗಳನ್ನಾಗಲಿ ಇನ್ನುಳಿದನ್ನಾಗಲಿ ಯಾಕೆ ಮಾಡೋದಿಲ್ಲ? ಇವರು ಎಲ್ಲೊಬ್ಬರು ಮಾಫಿ ಸಾಕ್ಷಿ ಮೇಲೆ ಇದ್ದಾರೆ, ಎಲ್ಲರೂ ಮಾಫಿ ಸಾಕ್ಷಿ ಮೇಲೆ ಎಲ್ಲರೂ ಶಿಕ್ಷೆ ಕೊಡ್ಲಿಕ್ಕಾಗ್ತದಣ್ಣ. ಈಗ ಒಂದು ಇಬ್ಬರು ಕೂಡಿ ತುಳುಗು ಮಾಡಿರ್ತಾರೆ, ಇಬ್ಬರು ಅಂದರೆ ಪಾಲ್ದಾರ ಇರ್ತಾರೆ, ಹಾಗೆ ಒಬ್ಬವ ಅವ್ರು ಇನ್ನೊಬ್ರು ಸಿಗಿಸೋಲಾಗೆ ಅಥವಾ ತಮ್ಮ ಅನುಕೂಲ ಆಗುವಂಥ ರಾಜಕೀಯ ಅನುಕೂಲ ಅಂತ ವ್ಯಕ್ತಿನ ತೊಗೊಂಡು ಅವ್ರ ಮೇಲೆ ಅವನ ಸಾಕ್ಷಿ ಮಾಡಿಬಿಡ್ತಾರೆ. ಇಬ್ಬರು ಪಾಲ್ದಾರ ಇದ್ದಾಗ ಇಬ್ಬರು ಶಿಕ್ಷೆ ಆಗಬೇಕಲ್ಲ, ಅವರಿಬ್ಬರು ಹಿಡಿಯುವಂಥ ನಿಮ್ಮಲ್ಲಿ ಸಾಕ್ಷಿ ಹಿಡಿಯುವಂಥ ಶಕ್ತಿ ಇಲ್ವಾ ನಿಮ್ಗೆ? ಮತ್ತು ನಿಮಗೆ ಇಷ್ಟು ದುಡ್ಡು ಕೊಟ್ಟು ಇಟ್ಟು ಖರ್ಚು ಮಾಡಿ ಒಂದು ಸ್ವಾಯತ್ತ ಸಂಸ್ಥೆಗಳು ಮಾಡಿ ನಿಮ್ಗೆ ದುಡ್ಡು ಕಟ್ಟೋದು ಯಾಕ್ರಿ ಮಾಡೋದಾಕ ಇ ಡಿ ಮತ್ತು ಸಿ ಬಿ ಐಗೆ? ನಾವು ಇದೇ ನೆಲೆಯಲ್ಲೇ ಇನ್ನೊಬ್ರು ಬರ್ತಾರೆ, ಕವಿತೆ ಕವಿತಾ ಅವ್ರನ್ನ ಏನಪ್ಪ ಅವ್ರನ್ನು ಒಂದು ವರ್ಷದ ತನಕ ಇಟ್ಕೊಂಡ್ರಿ. ನಂತರ ವಿಜಯ ನಾಯರ್ ಅನ್ನೋಂಥ ಇವ್ರ ಮೇಲೆ ಭಾಳಷ್ಟು ಆರೋಪ ಮಾಡಿದ್ರು, ವಿಜಯ ನಾಯರ್ ಮೇಲೆ ಮಾಡಿದ್ರಿ. ಇವ್ರ ಮೂಲಕ ಆಗ್ಯದ ಎಲ್ಲ ವ್ಯವಹಾರ, ಈ ಒಂದು ಸಾರಾಯಿ ವ್ಯವಹಾರದಾದ್ರು ಅಬಕಾರಿ ರೀತಿದಾದ್ರು ಇವರು ಎಲ್ಲ ಸಾಕ್ಷಿ ಅಂತ ಮಾಡಿದ್ರಿ. ಅಲ್ಲೂ ಏನು ಹೊರಳಲ್ಲ ಮಗ, ಏನು ಹೊರಳಿಲ್ಲ. ಅವ್ರ ಸಾಕ್ಷಿ ಅವ್ರ ಸಾಕ್ಷಿ ಸ್ಟ್ಯಾಂಡ್ ಆಗಲಿಲ್ಲ. ಅವನು ಅನಿವಾರ್ಯವಾಗಿ ಇಬ್ಬರು ಮತ್ತೆ ತಿಳ್ಕೊಂಡ್ರಿ, ಸಿ ಬಿ ಐ ಮತ್ತು ಇ ಡಿ ಅವರು ಇಲ್ಲವಾದ ಬಳೆನ. ಸೆಪ್ಟೆಂಬರ್ 2024 ಅವರನ್ನ 2024 ಸೆಪ್ಟೆಂಬರ್ 3 ಪೂರ್ತಿ ಪಾಪ ಎಷ್ಟು ನಾವು 2 ಮೇಲ್ಪಟ್ಟು ಒಳಗಿಟ್ರಿ. 2 ಇಟ್ಕೊಂಡು ಅವ್ರು ನಿಮ್ಗೆ ಸಾಕ್ಷಿ ಸಿಗಲಿಲ್ಲ, ಏನೋ ಅಂಥ ದೊಡ್ಡ ವ್ಯಕ್ತಿತ್ವ ಅಲ್ಲ ಅನ್ನೋಕಾರಕ್ಕೆ ಹಿಡಿದಿಟ್ರೆ ಅವ್ರನ್ನ ಕೇಜ್ರಿವಾಲ್ ನಂಗೆ ಹಿಡಿಯೋಕ್ಕೆ ಸಾಧ್ಯ ಇಲ್ಲ, ದಿನ ಇಟ್ಟಿಟ್ಟೆಲ್ಲ ಬೆಳೀತಾರೆ ಅವ್ರು ತಿಳ್ಕೊಂಡು ಮಾಡಿದ್ರೆ ಈ ರೀತಿ ಇಲ್ಲೇ. ಮತ್ತು ಕೊನೆಗೆ ಅವಾಗ ಆರೋಪ ಮಾಡಿದ್ರಿ, ಏನೋ ಏನೋ ಮಾಡಿದ್ರಿ, ಇವ ಸಾಕ್ಷಿ ಅಂತ ಹೇಳಿದ್ರಿ. ಆದರೆ ನೆಲೆಯಲ್ಲಿ ಕೇಜ್ರಿವಾಲ್ ಒಳಗೆ ಹೋಗ್ಲಿಕ್ಕೆ ನೋಡಿದ್ರಿ, ಅದು ಸ್ಟ್ಯಾಂಡ್ ಆಗಲಿಲ್ಲ. ಇದರಿಂದ ಬಂದು ಅದೊಂದು ಪಿಳೈ ಅಂತೇಳಿ ಅವರು ಇ ಡಿ ಮಾಡ್ತದೆ 2023 ಮಾರ್ಚ್ 6 ಮುಂದೆ ಸೆಪ್ಟೆಂಬರ್ 11 2024 ತನಕ ಅವ್ರೊಳಗೆ ಎನ್ಕ್ವೈರಿ ಮಾಡ್ತದೆ. ಅಲ್ಲೂ ಏನು ಸಿಗುವುದಿಲ್ಲ. ಅವ್ರನ್ನ ಒಬ್ಬರ ಬೆನ್ನತ್ತದ ಅವ್ರಿಗೆ. ಮುಂದೆ ಅಭಿಷೇಕ್ ಭೋನಾ ಪಲ್ಲಿ ಅವರನ್ನು 2022 ಆಗಸ್ಟ್ 10 ಅದು ಹಿಡ್ಕೊಂಡ್ರೆ ನವೆಂಬರ್ 14 ಇ ಡಿ ಹಿಡ್ಕೊಳ್ತದೆ. ಮೊನ್ನೆ 2024 ಮಾರ್ಚ್ ಬಿಡುಗಡೆ ಮಾಡ್ತದೆ. ಇನ್ನು ಸಮೀರ್ ಮಹೇಂದ್ರನ್ ಅವರು ಸಹಿತ ಇ ಡಿ ಇದು ಸಿ ಬಿ ಐ 2022 ಸೆಪ್ಟೆಂಬರ್ 9 ಈ ರೀತಿಯಾಗಿ ಇವೆಲ್ಲ ಏನಪ್ಪ ಅಂತಂದ್ರೆ ಇವ್ರು ನೀವು ಹೇಳಿದ್ರಿ, ಇವ್ರು ಒಬ್ಬರಿಗಾದರೂ ಇಲ್ಲಿವರೆಗೆ ದೋಷಾರೋಪ ಪಟ್ಟಿ ಸಲ್ಲಿಸಿದ್ರೇನು, ಮತ್ತು ಇಲ್ಲಿವರೆಗೆ ಬರ್ತಿರುವಂಥ ಒಂದು ರಿಸಲ್ಟ್ ಅಥವಾ ರಿಪೋರ್ಟ್ಸ್ ಏನಪ್ಪ ಅಂತಂದ್ರೆ ಕೇವಲ ಈ ಬಂಧನಕ್ಕೊಳಗಾದಂಥವ್ರಿಗೆ ಕೇವಲ 0.4 ಅಷ್ಟು ಶಿಕ್ಷೆ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಇನ್ನೊಬ್ರು ಇನ್ನೂ ಒಳಗಿದ್ದಾರೆ, ಇನ್ನೊಂದ್ ಮೇಲೆ ನೋಡಿ ಅಬಕಾರಿ ಇನ್ನುಳಿದ್ರೆ ಸಿರಿಸಿದ್ರಿ. ಇವು ಎಲ್ಲರೂ ನೆನಪು ಮಾಡಿಕೊಂಡಾಗ ಇದನ್ನೆಲ್ಲ ವಿಚಾರ ಮಾಡಿದಾಗ ಸಿ ಬಿ ಐ ಇದು ಯಾವುದು ಆಡಳಿತದಲ್ಲಿರ್ತದೋ ಆ ಪಕ್ಷದ ಗುಲಾಮ ಅನ್ನೋದು ಈಗ ಸ್ಪಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಗಿಳಿಪ ಇದು ಪಂಜರದ ಗಿಳಿ. ಹೀಗಾದ್ರೆ ಈ ದೇಶದ ತನಿಖಾ ಸಂಸ್ಥೆಯ ಗತಿ ಏನು ಅಂತ, ಗೆದ್ದವರ ಮನೆ ಹಾಳಾದ್ರೆ ಮತ್ತು ಪಾಪ ಇಲ್ಲಿ ಪ್ರಜಾಪ್ರಭುತ್ವ ಉಳಿದೆ ಹೆಂಗೆ, ಇಲ್ಲಿ ಭ್ರಷ್ಟಾಚಾರ ಹೋಗುವುದು ಹೆಂಗೆ? ಯಾಕೆಂದ್ರೆ ಇದರ ಮೂಲಕನ ಸಿ ಎ ಜಿ ರಿಪೋರ್ಟು ಮತ್ತೊಂದು ರಿಪೋರ್ಟ್ಗಳ ಮೂಲಕನ ಈ 2014 ನಮ್ಮ ಮೋದಿ ಸಾಹೇಬರು
ಈ 2G, 4G, 5G, 8G ಅಂತ ಹೇಳ್ತಾ ಏನೋ ಆರೋಪ ಮಾಡ್ತಾ ಮಾಡ್ತಾ ಸಾಕಷ್ಟು ಕಲ್ಲಿದ್ದಿನ ಮೇಲೆ ಇದನ್ನು ಆರೋಪ ಮಾಡೇ ಮಾಡಿ ಕಾಂಗ್ರೆಸ್ ಸರ್ಕಾರದಿಂದಲ್ಲ. ಇವತ್ತಿನವರೆಗೂ ಒಂದರ ಮೇಲಾದರೂ ಶಿಕ್ಷೆ ಕೊಡೋಂಗಾದ್ರೇನು ಕೈಯಲ್ಲಿ ಸರ್ಕಾರ 10 ವರ್ಷದ ಇವ್ರ ಕೈಯಲ್ಲಿ 10 ವರ್ಷ ಇದ್ದರೂ ಇವತ್ತಿನವರೆಗೂ ಒಂದು ಸ್ಟ್ಯಾಂಡ್ ಆಗಲಿಲ್ಲ. ಪ್ರಿಯಾಂಕಾ ಗಾಂಧಿ ಅವರ ಗಂಡ ವಾಡ್ರಾ ಅವ್ರ ಮೇಲೂ ಕೇಸ್ ಹಾಕಿದ್ರಿ ಭೂಮಿ ವ್ಯವಹಾರದಲ್ಲಿ, ಅಲ್ಲೂ ಸಹ ಸ್ಟ್ಯಾಂಡ್ ಆಗಿಲ್ಲ. ಹೂಡಾ ಅವ್ರ ಮೇಲೆ ಹಾಕಿದ್ರಿ, ಅಲ್ಲೂ ಸ್ಟ್ಯಾಂಡ್ ಆಗಲಿಲ್ಲ. ಯಾಕೆ ಅಂದಿದ್ದಲ್ಲ, ಬರೀ ಆರೋಪ ಪ್ರತ್ಯಾರೋಪ ಅಲ್ಲ. ಇಲ್ಲಿ ಇನ್ನೊಂದು ನಾವು ಹೇಳೋದಪ್ಪ ಅಂದರೆ, ಕೇವಲ ನೀವು ಆರೋಪ ಪ್ರತ್ಯಾರೋಪ ಮಾಡೋದ್ರಿಂದ ಜನರು ನೀವು ಆ ಸಮಯಕ್ಕೇನೋ ಗೆಲ್ಲುವ ಸಾಧ್ಯತೆಗಳು ಇರ್ಬೋದು, ಬಟ್ ಲಾಂಗ್ ಟೈಮ್ದಲ್ಲೇ ಈ ಸಂಸ್ಥೆಗಳು ಇವತ್ತು ಏನಪ್ಪ ಅಂತಂದರೆ ಅಪಹಾಸ್ಯಕ್ಕೊಳಗಾಗುವಂಥ ಅನಿವಾರ್ಯತೆ ಬರ್ತಾ ಇದ್ದಾವಂತ. ಇದು ಕರ್ನಾಟಕದಲ್ಲಿ ಹಂಗಾಗಲಿಕ್ಕಿದ್ದಾರೆ, ಒಬ್ಬರೊಬ್ಬರು ಆರೋಪ ಮಾಡೇ ಮಾಡ್ತಾ ಇದ್ದಾರೆ, ಯಾರೂ ಸಾಕ್ಷಿ ಸಮೇತ ಹೇಳ್ತಾ ಇಲ್ಲ. ಸಾಕ್ಷಿ ಇದ್ದರೂ ಅವು ಸ್ಟ್ಯಾಂಡ್ ಆಗ್ತಾಯಿಲ್ಲ. ಯಾಕೆ ಆಗ್ತಾಯಿಲ್ಲ ಅಂದರೆ ಆ ಸಾಕ್ಷಿಗಳು ಪೂರಕವಾಗಿಲ್ಲ. ಹೀಗಾಗಿ ಇವತ್ತು ಕೇಜ್ರಿವಾಲ್ರು ಹೊರಗೆ ಬಂದಿದ್ದಾರೆ. ಇನ್ನೂ ಅವರು ಆರೋಪದಿಂದ ಮುಕ್ತ ಆಗಿಲ್ಲ, ಹಂಗಂತೇಳಿ ಅಪರಾಧನೂ ಅಲ್ಲ. ಇನ್ನೂ ಅದು ಟೈಮ್ ತೊಳ್ತದೆ, ಅದಕ್ಕೆ ನೋಡೋಣ. ಅದನ್ನು ಇದರಲ್ಲೇ CBI ED ಎಷ್ಟು ಮಟ್ಟಿಗೆ ಪ್ರಾಮಾಣಿಕ ಅನ್ನೋದು ಪ್ರೂವ್ ಆಗುವಂಥ ದಿನಗಳು ಬರ್ತಾ ಇದ್ದಾವೆ. ಸಪೋಸ್ ಏನಾದರೂ ಕೇಜ್ರಿವಾಲ್ರು ಆಗಿರ್ಬೋದು, ಸಿಸೋಡಿಯಾ ಆಗಿರ್ಬೋದು, ಒಂದು ಅನೇಕರು ಇನ್ನೂ ಅನೇಕರು ಇವತ್ತು CBI ED ದಾಳಿ ಒಳಗಾದಂಥವ್ರು, ಇವ್ರದ್ದಂಥವ್ರಿಗೆ ಶಿಕ್ಷೆ ಆಗಲಿಲ್ಲ ಅಂದರೆ ಇದು ಕೆಟ್ಟ ಹೆಸರಾಗಿ ಬರ್ತದಪ್ಪ ಅಂದರೆ ಮೋದಿ ಅವರಿಗೆ ಬರೋದು. ಯಾಕೆ ಬರ್ತದಪ್ಪ ಅಂದರೆ ತಮ್ಗೆ ಬೇಕಾದಂಗೆ ಇದನ್ನು ಜನರಿಗೆ ತಪ್ಪು ದಾರಿಗೆ ಇಳಿಸುವಾಗ ಇವು ಮಾಡ್ತಾ ಬಂದರು ಇಲ್ಲಿವರೆಗೆ ಅಂತೇಳಿ. ಯಾಕಂದರೆ ಸ್ವತಃ ಅವರು, ನಿಮಗೆ ಗೊತ್ತದೆ, ಇದು ಅಜಿತ್ ಪವಾರನ್ನು ಓಪನ್ ಆಗಿ ಒಂದು ದಿವಸದಿಂದ 73 ಕೋಟಿ ರೂಪಾಯಿಗಳನ್ನು ಇವ್ರು ತಿಂದ ಈ ಒಂದು ಭ್ರಷ್ಟಾಚಾರ ಅಂತ ಹೇಳಿದವರು ಮುಂದಿನ 48 ಗಂಟೆಯಲ್ಲಿ ಅದೇ ಮಹಾರಾಷ್ಟ್ರದ ಇದು ಉಪಮುಖ್ಯಮಂತ್ರಿ ಮಾಡಿ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹಾಕ್ಕೊಟ್ರು. ಇನ್ನು ಎಷ್ಟು ಏನಪ್ಪ ಅನ್ನುವಾಗ ಇದು ನಡೆದಂಥ ಸತ್ಯ ಘಟನೆಗಳು. ಯಾರು ಆರೋಪ ಮಾಡಿದರೂ ಅವರು ಅವ್ರನ್ನ ತೊಗೊಂಡು ಇಂಥ ಅವ್ರು ನಡೀತಾ ಇದ್ದ. ಹೀಗಾಗಿ ಇವತ್ತು ನಮ್ಮ CBI ಅಂತ ಅದು ಒಂದು ಗರಿಷ್ಠ ಒಂದು ಏನಪ್ಪ ಅಂದ್ರೆ ಯೋಗ್ಯವಾದ ಸಂಸ್ಥೆಗಳವೆಲ್ಲ CBI ಮತ್ತು ಅದ್ರ ಜೊತೆಗೆ ED ಇವುಗಳನ್ನ ಇವತ್ತು ನಮ್ಗೆ ಹಿಂಗೆ ನಡೆಸಿರುತ್ತದೆ, ಸುಮ್ಮನೆ ಇವ್ರು ತೆಗೆದಾಕ್ಬಿಟ್ಟು ಚಲೋಪ್ಪ ಅಂತಾರೆ. ಯಾಕಂದರೆ ಇಲ್ಲಿವರೆಗೆ ಬಂದಂಥ ರಿಸಲ್ಟ್ಗಳನ್ನ ರಿಪೋರ್ಟ್ ಆಗಿ ಇಂದಿರಾ ಗಾಂಧಿ ಇದ್ದಾಗ ಇದನ್ನ ಮಾಡಿದ್ದಕ್ಕೆಲ್ಲ CBI ಹಂಗಾದ್ರೆ ಆಗಬೇಕು. ನಮ್ಮ ಟ್ಯಾಕ್ಸ್ನಿಂದ ಇಂಥ ಒಂದು ಅಪ್ರಯೋಜಕ ಅಂತ ಇವತ್ತು ಒಂದು ಸೀರಿಯಸ್ ಆಗಿ ಹೇಳಬೇಕಾಗಿದೆ. ಸಂಸ್ಥೆ ಇಟ್ಕೊಳ್ಳೋದ್ರಲ್ಲಿ ಏನದ, ಇವರು ಸಣ್ಣ ಸಣ್ಣ ಜನರನ್ನು ಹೇಳಿದ ಶಿಕ್ಷಿಸುವಂಥ ಕೆಲಸ ಮಾಹಿರದಾರೆ. ಆದರೆ ಇವತ್ತು ಅಪರಾಧಗಳಂತೇಳಿ ಇವತ್ತು ಸ್ವತಃ ಪ್ರಧಾನಿಯವರು ಹೇಳಿ ನಿಮ್ಮನ್ನು ನೇಮಿಸಿಟ್ಟಿದ್ದಿಟ್ಟರು ಸಹಿತ ಇವತ್ತು ನಿಮ್ಮ ಪ್ರೂವ್ ಮಾಡೋಕೆ ಆಗ್ತಾಯಿಲ್ಲ. ಮತ್ತು ಅದರಲ್ಲೂ ವಿರೋಧ ಪಕ್ಷಗಳನ್ನ ಮಾತ್ರ ಹಿಡಿದು ನೋಡಿದಾಗ, ವಿರೋಧ ಪಕ್ಷದ ನಾಯಕರನ್ನು ಮಾತ್ರ ಹಿಡಿದು ನೋಡಿದಾಗ ಇವು ಯಾಕೆ ಇರಬೇಕು, ED ಯಾಕೆ ಕಾನೂನು ಮಾಡಬೇಕು, ಅಷ್ಟು ಶಕ್ತಿ ಯಾಕೆ ಕೊಡಬೇಕು, ಅದಕ್ಕೆ ಅನಗತ್ಯವಾಗಿ ಚಾಮಿನ್ಸೋಕು ಅಂತ ಒಂದು ಕೆಲಸವನ್ನು ಹಿಡಬೇಕಾಗಿತ್ತು. ಇದುವರೆಗೆ ಒಂದರ ಪ್ರೂವ್ ಮಾಡಬೇಕಾಗಿತ್ತು. ನೋಡೋಣ ಮುಂದಿನ ದಿನದಲ್ಲಿ ಎಷ್ಟು ಮಟ್ಟಿಗೆ ಪ್ರೂವ್ ಆಗ್ತಾರೆ, ಏನು ಮಾಡ್ತಾರೆ ಅಂತೇಳಿ. ಆದರೆ ಕೇಜ್ರಿವಾಲ್ ಬಂದಿದ್ದರಿಂದಾಗ ಈ ಒಂದು ವಿರೋಧಿಗಳಿಗೆ ಶಕ್ತಿ ಬಂದಿದ್ರು ಸಹಿತ ಇದು ಎಷ್ಟು ಮಟ್ಟಿಗೆ ಲಾಭ ಆಗ್ತದೆ ಕಾಂಗ್ರೆಸ್ ಮತ್ತು BJP ಅಥವಾ ಇಂಡಿಯಾಗ, ಮತ್ತು BJP ಎಷ್ಟು ಲಾಭ ಆಗ್ತದೆ ಅನ್ನೋದನ್ನು ಮುಂದಿನ ದಿನ ಮತ್ತೆ ಚರ್ಚೆ ಮಾಡೋಣ. ಅದನ್ನು ಯಾಕಪ್ಪ ಅಂದರೆ ಅದೊಂದು ಭಾಳ ಸಂಕೀರ್ಣವಾದಂಥ ಒಂದು ವಿಷಯ. ಅದಕ್ಕಾಗಿ ಕೇಜ್ರಿವಾಲ್ ಬಿಡುಗಡೆ ಇದು ಯಾರಿಗೆ ಲಾಭ ಅನ್ನೋದನ್ನು ಮುಂದಿನ ವಿಚಾರ ಮಾಡೋಣ ಅಂತ ಹೇಳ್ತಾ. ಆದರೆ ಈ ಸಂದರ್ಭದಲ್ಲಿ CBI ಮತ್ತು ED IT ಸರಿಯಾಗಿ ನಿಜವಾದ ಅಪರಾಧದ ಹಿಡುವಳಿ ಯಶಸ್ವಿ ಆಗಲಿ ಅಂತ ಹಾರೈಸೋಣ. ಹಾರೈಸೋಷ್ಟು ನಮ್ಗೆ ಬರ್ತದೆ, ಅದು ಮಾಡ್ತಾರೆ ಇಟ್ಟು ಗೊತ್ತಿರೋದು ಮಾತು ಬೇರೆ. ಅದೇನೂ ಆಗಲಿ, ಇದು ಪಂಜರದ ಹಿಡಿ CBI ED ಹೌದಾ? ನೀವು ವಿಚಾರ ಮಾಡಿ ನಮ್ಗೆ ತಿಳಿಸ್ರಿ, ಮಾತಾಡ್ತಾ ಇರಿ, ಹೇಳ್ತಾ ಇರಿ, ತಿಳಿಸ್ತಾ ಇರಿ, ಕಮೆಂಟ್ ಮಾಡ್ತಾ ಇರಿ. ಸರಿಯೋ ತಪ್ಪೋ, ಸರಿ ಇದ್ದರೆ ಸರಿ ಅಂದರೆ ತಪ್ಪೋ ಅದು ತಪ್ಪು ಮಾಡಿರಿ, ಲೈಕ್ ಅಥವಾ ಡಿಸ್ಲೈಕ್ ಮಾಡಿರಿ, ಜೊತೆ ಕಾಮೆಂಟ್ ಮಾಡೋದು ಬ್ಲಾಕ್ ಹೋಗ್ಬೇಡ್ರಿ. ಯಾಕಂದರೆ ನಿಮ್ಮ ಸ್ಪಷ್ಟ ಹೇಳುವಂಥದ್ದು ಏನಂದರೆ ಹೇ ಸೀತಾರಾಮ್ ಸತ್ಯದಾಗಿ ನೋಡಿ, ಹೀಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ವಂದನೆಗಳು.